can fly. RBI ಏನ್ ಹೇಳಿದ ಅಂತಂದ್ರೆ ನಿಮ್ಮ ಹತ್ರ ಇರೋ 2000 ರೂಪಾಯಿ ನೋಟ ಲೀಗಲ್ ಟ್ರಾನ್ಸಾಕ್ಷನ್ ಕದ ಆದ್ರೆ ಏನು ಮಾಡ್ರಿ ಅವನು ತಗೊಂಡ ಬ್ಯಾಂಕಿಗೆ ಬಂದು ಡಿಪಾಸಿಟ್ ಮಾಡ್ರಿ ಅದರ ಬದಲಿ ನೀವು 100 ರೂಪಾಯಿ 500 ರೂಪಾಯಿ 200 ರೂಪಾಯಿ ನೋಟ ಎಕ್ಸ್ಚೇಂಜ್ ಮಾಡ್ಕೋರಿ ಅಂತ ಹೇಳಿದಾರೆ. ಯಾಕ ಗವರ್ನಮೆಂಟ್ 2000 ರೂಪಾಯಿ ನೋಟ್ ಬ್ಯಾನ್ ಮಾಡಕತ್ತಾರು? ಅವರೇನೋ ಒಂದು ಆನ್ಸರ್ ಕೊಡಕತ್ತಾರೆ, ನಾವು 2016-17 ಆಗಣ್ಣ ನಾವು ನೋಟ್ ಚಾಪ್ಸೋದು ಬಂದ್ ಮಾಡಿದ್ವಿ, ಆಮೇಲೆ ಮಾರ್ಕೆಟ್ ಒಟ್ಟು 2000 ರೂಪಾಯಿ ನೋಟ್ ಇಲ್ಲ ಒಪ್ಕೊಳ್ಳೋನು, ಯಾವ ಜನಸಾಮಾನ್ಯನೂ ಅಷ್ಟೊಂದು ಪ್ಯಾನಿಕ್ ಆಗತ್ತಿಲ್ಲ, ಯಾರ ಹತ್ರನೂ ಅಷ್ಟೊಂದು ನೋಟ್ ಇಲ್ಲ ಅಂತ ಅನ್ಕೊಳ್ಳೋನು. ಓಕೆ, 2016 ನವೆಂಬರ್ 8 ನರೇಂದ್ರ ಮೋದಿಯವರು ಬಂದ ನಾಳೆ 500 ರೂಪಾಯಿ 1000 ರೂಪಾಯಿ ಮುಖಬೆಲೆ ನೋಟ್ಗಳ ನಾಳೆಯಿಂದ ಚಲಾವಣೆ ಇಲ್ಲ ಬ್ಯಾನ್ ಅಂತ ಹೇಳಿದಾಗ ಇಡೀ ದೇಶನ ಅಲ್ಲೋಲ್ ಕಲ್ಲೋಲಾಗಿತ್ತು, ಎಷ್ಟೋ ಮಂದಿಗೆ ಸಿಡಲು ಬಡ್ದಂಗಾಗಿತ್ತು. ಯಾಕಂದ್ರೆ ಅಷ್ಟೊಂದು ರೊಕ್ಕೆಲ್ಲ ಸ್ಟೋರೇಜ್ ಮಾಡ್ಕೊಂಡಿರು, ಅವ್ನು ಹೆಂಗೆ ಟ್ರಾನ್ಸಾಕ್ಷನ್ ಮಾಡೋದಾ ಅಂತ ಟೆನ್ಷನ್ ಆಗಿತ್ತು. ಅವಾಗ ನಾವೇನು ಮಾಡಿದ್ವಿ ಅಂದ್ರೆ ಮೋದಿ ಫಾಲೋವರ್ಸ, ಮೋದಿ ಮಾಡೋದೆಲ್ಲ ಕರೆ, ಮೋದಿ ಭಾರಿ ಅದಾನು, ನಮ್ಮ ದೇಶಕ್ಕೆ ಭಾರಿ ಒಳ್ಳೇದಾಗತ್ತದೆ, ಇದರಿಂದ ನೋಟ್ ಬ್ಯಾನ್ ಒಂದು ದೊಡ್ಡ ನಿರ್ಧಾರ ಅಂತ ಹೇಳಿದ್ವಿ. ಆಮೇಲೆ ಎಲ್ಲೋ ಲಕ್ಷಾಂತರ ಕೋಟಿ ರೂಪಾಯಿ ಸ್ಟೋರೇಜ್ ಮಾಡಿ ಇಟ್ಕೊಂಡಿರು, ಭಯೋತ್ಪಾದನೆಗೆ ರೊಕ್ಕ ಹೋಗಿತ್ತು, ನಕ್ಸಲೇಟ್ ಕಡೆ ರೊಕ್ಕ ಇತ್ತು, ರಾಜಕಾರಣಿಗಳು ಇಟ್ಕೊಂಡಿರು, ಬಿಸ್ನೆಸ್ ಮ್ಯಾನ್ಗಳ ಮನ್ಯಾಗ ರೊಕ್ಕ ಇಟ್ಕೊಂಡಿರು, ಇಂಥವ್ರಿಗೆಲ್ಲರಿಗೂ ಭಾರಿ ಹೊಡೆದು ಬದೈತೆ ಅಂತೇಳಿ ಮಾತಾಡಿದ್ವಿ ನಾವು. ಆದರೆ ಏನಾಯ್ತು, ಜನಸಾಮಾನ್ಯ 3-3 ದಿವಸ 4-4 ದಿವಸ ಒಂದೊಂದು ವಾರ ಗಂಟಲೆ ಕ್ಯೂ ಹೆಚ್ಚರು, ನಮಗೊಂದು 2000 ರೂಪಾಯಿ ನೋಟ್ ಸಿಗೋದು ಕಷ್ಟ ಆಗಿತ್ತು. ಅಂಥದ್ರೊಳಗೆ ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ಮನೆಯೊಳಗೆ ಇಟ್ಕೊಂಡಿದ್ದು ಮಂದಿ ಏನು ಮಾಡ್ತು ಅಂತಂದ್ರೆ ಕೆಲವೊಂದು ಬ್ಯಾಂಕ್ ಎಂಪ್ಲಾಯಿ ಜೊತೆ ಡೀಲ್ ಮಾಡ್ಕೊಂಡ್ರು, ಕಮಿಷನ್ ದಂಧೆಗೆ ಮಾತಾಡ್ಕೊಂಡ್ರು. ನನ್ನಂಥವ್ರ ನಿಮ್ಮಂಥವ್ರ ಇಂಥವ್ರಿಗೆಲ್ಲ ಏನು ಮಾಡಿದಂದ್ರೆ ನಿಂಗೆ ಇಷ್ಟು % ಕಮಿಷನ್ ಕೊಡ್ತೀನಿ, ನಿಂಗೆ ಒಂದು 500 ರೂಪಾಯಿ ಕೊಡ್ತೀನಿ, 1000 ರೂಪಾಯಿ ಕೊಡ್ತೀನಿ, ನಂದು 1 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ ನಿನ್ನ ಅಕೌಂಟಿಗೆ ಹಾಕು, ಸ್ವಲ್ಪ ದಿನ ಅದನ್ನ ವಾಪಸ್ ತೊಗೋತೇನೆ ಅಂತ ಹೇಳಿದರು. ಮೋದಿ ಉದ್ದೇಶವಾಗ ಭಯೋತ್ಪಾದನೆ ನಿಲ್ಲಿಸೋದ, ಈ ರಾಜಕಾರಣಿ ಹತ್ರ ಬ್ಲ್ಯಾಕ್ ಮನಿ ಏನೈತಿಲ್ಲ, ಬಿಸ್ನೆಸ್ ಮ್ಯಾನ್ಗಳ ಹತ್ರ ಬ್ಲ್ಯಾಕ್ ಮನಿ ಐತಿಲ್ಲ, ಇದನ್ನು ವಾಪಸ್ ತರೋದಿತ್ತಂತಂದ್ರೆ ಇದ್ರಾಗ ಮೋದಿ ಸಕ್ಸಸ್ ಆದೇನಾ? ಆದರೂ ಆಗಿರ್ಬೋದು, ಈ ರೊಕ್ಕೆಲ್ಲ ಅವ್ರ ಕಡೆ ಹೋಗಿರ್ಬೋದು. ಆದರೆ ಏನಾಯ್ತು, ಆ 1000 ರೂಪಾಯಿ 500 ರೂಪಾಯಿ ನೋಟ್ ಹೋಯಿತು, 2000 ರೂಪಾಯಿ ನೋಟ್ ಹೋಗಿ ಮತ್ತು ಅದೇ ಮಂದಿ ಕಡೆ ಸ್ಟೋರೇಜ್ ಆಯ್ತು. ಇದರಿಂದ ಏನು ಲಾಭ ಆಯ್ತು? ನಾವೆಲ್ಲರೂ ಒಪ್ಕೊಂಡ್ವಿ, ಮೋದಿ ಬಾರಿ UPI ಬಂತು, ಭಾರಿ ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ಆಗ್ತದೆ ಅಂದ್ವಿ. ಆಯ್ತೇನಾ ನಿಜವಾಗ್ಲೂ ಇಂಡಿಯಾ ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ಆಯ್ತು, ಒಂದು ಲೆವೆಲ್ಗೆ ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ಆಯಿತು, UPI ಬಂತು, ನಾವೆಲ್ಲರೂ ಅಡಿಕ್ಟ್ ಆಗಿದ್ದೆವು. ಓಕೆ, ಇವತ್ತೇನಾಗ್ಯದ, 2000 ರೂಪಾಯಿ ನೋಟನ್ನು ವಾಪಸ್ ಕೊಡ್ರಿ ನಾತಾರೆ. ಈ 2000 ರೂಪಾಯಿ ನೋಟ್ ವಾಪಸ್ ಹೋದ್ರೆ ಮಾರ್ಕೆಟ್ ಒಳಗೆ 500 ರೂಪಾಯಿ ನೋಟಿಗೆ ಶಾರ್ಟೇಜ್ ಆಗೋದಿಲ್ಲೇನಾ? ಶಾರ್ಟೇಜ್ ಆಗ್ತದೆ. ಯಾಕಂದ್ರೆ ಇವ್ರ ಪ್ರಕಾರ ಯಾರೋ ಒಬ್ಬರ ಲಕ್ಷಾಂತರ ಕೋಟಿ ರೂಪಾಯಿ ಏನದಲ್ಲ ಇವನ್ನ ಸ್ಟೋರೇಜ್ ಮಾಡಿ ಇಟ್ಕೊಂಡಾರ, ಯಾವುದೋ ಪಾಕಿಸ್ತಾನದಾಗ 8 ಲಕ್ಷ ಕೋಟಿ ಇರ್ಬೋದು, ಎಲ್ಲೋ ಒಬ್ಬರ ಕಡೆ 8 ಲಕ್ಷ ಕೋಟಿ ಇರ್ಬೋದು ಅಂತ ಇವರು ಒಂದು ಅಂದಾಜಲ್ಲೇ ಈ ಲೆಕ್ಕ ಮಾಡಿರ್ಬೋದು. ಅದನ್ನು ನಾಳೆ ಏನಾಗ್ತದೆ, ಈ 500 ರೂಪಾಯಿ ನೋಟ ಮತ್ತು ಅವ್ರ ಕಡೆನೇ ಹೋಗ್ತದೆ, ಮತ್ತು ಬ್ಯಾಂಕ್ ಎಂಪ್ಲಾಯಿ ಕೆಲವೊಬ್ರು ಇರ್ತಾರೆ ಅಂಥವ್ರ ಜೊತೆ ಕಮಿಷನ್ ದಂಧೆಗೆ ಮಾತಾಡ್ಕೋತಾರೆ, ಅಲ್ಲಿಂದ ಏನಾಗ್ತೈತಿ, ಈ 500 ನೋಟೆಲ್ಲ ಹೋಗ್ಯಾಸ ಅವ್ರ ಕಡೆ ಸೇರ್ತೈತಿ. ಅವಾಗ ಇವ್ರ ಉದ್ದೇಶ ಸಕ್ಸಸ್ ಆಗ್ತದೆ ಏನಾ? ಇಲ್ಲ, ಈ ಮಾರ್ಕೆಟ್ದಾಗ 500 ರೂಪಾಯಿ ನೋಟಿಗೆ ಶಾರ್ಟೇಜ್ ಆಗ್ತದಲ್ಲ, ಇದನ್ನು ನಿವಾರಿಸ್ಬೇಕಂದ್ರೆ ಅವ್ರು ಏನು ಮಾಡಬೇಕಾಗ್ತದೆ ಅಂತಂದ್ರೆ ಮತ್ತೆ 1000 ರೂಪಾಯಿ ನೋಟ ಚಾಲನೆಗೆ ತರಬೇಕಾಗ್ತದೆ. ಇನ್ನು ಕೇಸ್ ಇವ್ರು ಏನಾದರೂ 1000 ರೂಪಾಯಿ ನೋಟ್ ಮತ್ತೆ ಚಾಲನೆಗೆ ತಂದ್ರೆ ಮತ್ತು ಅದ ಹಾಡ ಅದ ಗತಿ ಆಗ್ತದೆ. ಸೊ ಇನ್ನೊಂದು ಮೋದಿ ಗೌರ್ಮೆಂಟ್ ಕಡೆ ಇನ್ನೊಂದು ಆಪ್ಷನ್ ಏನದ, ಈಗಿರೋ 500 ನೋಟ್ನು ಬ್ಯಾನ್ ಮಾಡಿಬಿಡೋದು. ಅವಾಗ ಏನಾಗ್ತದೆ, ಯಾರ ಕಡೆನೂ 500 ನೋಟು ಇಲ್ಲ, 1000 ರೂಪಾಯಿ ನೋಟ್ ಇಲ್ಲ, 2000 ರೂಪಾಯಿ ನೋಟ್ ಇಲ್ಲ, ಏನು ಟ್ರಾನ್ಸಾಕ್ಷನ್ ಮಾಡಿರೋ 100 ರೂಪಾಯಿ 200 ರೂಪಾಯಿ ನೋಟ್ ಹೋಗಿ ಟ್ರಾನ್ಸಾಕ್ಷನ್ ಮಾಡ್ರಿ ಅಂತ ಹೇಳ್ತಾರೆ. ಆಮೇಲೆ ಏನಾಗ್ತದೆ ಅಂದರೆ ಒಬ್ಬ ಮನುಷ್ಯ ಏನಾದರೂ ಟ್ರಾನ್ಸಾಕ್ಷನ್ ಮಾಡ್ಬೇಕಂತಂದ್ರೆ ಮ್ಯಾಕ್ಸಿಮಮ್ ಅಂತ 5000 ಮಟ್ಟ ಅಟ್ಟ ಕ್ಯಾಶ್ ಒಳಗೆ ಟ್ರಾನ್ಸಾಕ್ಷನ್ ಮಾಡಿರಿ, ಉಳ್ಕಿದ್ದೇನೇ ಇದ್ದರೂ UPI ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡ್ಕೊಂಡು ಮಾಡ್ಬೇಕಂತ ಹೇಳ್ತಾರೆ. ಓಕೆ ಅಪ್ಪ, ನಮ್ಮ ಇಂಡಿಯಾ ಡಿಜಿಟಲೀಕರಣ ಆಗ್ತದೆ, ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ಆಗ್ತದೆ, ನಮ್ಮ ದೇಶ ಭಾರಿ ಅಂತ ನಾವು ಎಲ್ಲರೂ ಹೊಗಳ್ಕೋಬೋದು, ಮಸ್ತ್ ಆಗ್ತದೆ. ಆದರೆ ಅಲ್ಲೊಂದು ನಮಗೆ ಗೂಟ ಇಡ್ತಾರೆ, ಏನಾಗ್ತದೆ ಅಂತಂದ್ರೆ ಈಗ ಹೆಂಗೆ ಪೇಪಾಲ್ಗೆ ಸರ್ವಿಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅದ, ಸರ್ವಿಸ್ ಅದ್ರ ಪ್ರಕಾರ ನಾಳೆ UPIಗೆ ಇಷ್ಟು % ಫೀಸ್ ಅಂತೆ ಫಿಕ್ಸ್ ಮಾಡ್ತಾರೆ. ಅವಾಗ ಏನಾಗ್ತದೆ, ನಾವೀಗ ಆಲ್ರೆಡಿ ಸ್ಟೇಟಿಗೆ ಟ್ಯಾಕ್ಸ, ಸೆಂಟ್ರಲ್ ಗೌರ್ಮೆಂಟಿಗೆ ಟ್ಯಾಕ್ಸ, ಏನಾರು ತೊಗೊಂಡ್ರೆ GST ತುಂಬಾತೇವು, ಅದ್ರ ಜೊತೆ ಏನು ಬರ್ತದೆ ನಮಗೆ ಇನ್ಕಮ್, ಅದಕ್ಕೆ ಇನ್ಕಮ್ ಟ್ಯಾಕ್ಸ, ಇದ್ರ ಜೊತೆ ಇಂದೆಲ್ಲ ನಾಳೆ ನಾವು ಏನು ಮಾಡಬೇಕಾಗ್ತದೆ ಅಂದರೆ UPIಗೆ ಸರ್ವಿಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸನ್ನು ತುಂಬಬೇಕಾಗ್ತದೆ. ನಾವು ಇಷ್ಟೆಲ್ಲ ನಾವು ತುಂಬಿದ್ಮ್ಯಾಗ ಜನಸಾಮಾನ್ಯ ಬದುಕೋದು ಹೆಂಗೆ? ನಾವು 100 ರೂಪಾಯಿ ದುಡ್ರೆ ಡೈರೆಕ್ಟು ಇನ್ಡೈರೆಕ್ಟು 40-50 ರೂಪಾಯಿ ಗೌರ್ಮೆಂಟ್ಗೆ ಕೊಡೋದಾಗತ್ತದ. ಹಿಂಗಿದ್ದಾಗ ನಾವು ಹೆಂಗೆ ಬದುಕೋದ? ನಿಮಗೇನು ಅನಿಸ್ತದ? ನವೆಂಬರ್ 8, 2016 ಮೋದಿ ಗೌರ್ಮೆಂಟ 500-1000 ರೂಪಾಯಿ ನೋಟ್ ಬ್ಯಾನ್ ಮಾಡಿದಾಗ ಭ್ರಷ್ಟಾಚಾರ ನಿರ್ಮೂಲನೆ ಆಯ್ತೇನಾ? ಆಗಲಿಲ್ಲ. ಈಗ 2000 ರೂಪಾಯಿ ನೋಟ್ ಬ್ಯಾನ್ ಮಾಡಿದ್ರ ಆಗ್ತದೆ ಏನ? ಈಗೂ ಆಗೋದಿಲ್ಲ. ಆಮೇಲೆ ಇಂದಲ್ ನಾ ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ಆಯಿತು, ಡಿಜಿಟಲ್ ಇಂಡಿಯಾ ಆಯಿತು ಅಂತಂದ್ರೆ ಅವಾಗ ಭ್ರಷ್ಟಾಚಾರ ನಿಲ್ತದೇನಾ? ನಿಲ್ತದ ಅನ್ನಕ್ಕೆ ಏನು ಗ್ಯಾರಂಟಿ? ಇದನ್ನೆಲ್ಲ ಬರೀ 1000 ರೂಪಾಯಿ ನೋಟ್ ಬ್ಯಾನ್ ಮಾಡಿದ್ವಿ, 500 ರೂಪಾಯಿ ನೋಟ್ ಬ್ಯಾನ್ ಮಾಡಿದ್ವಿ, 2000 ರೂಪಾಯಿ ನೋಟ್ ಬ್ಯಾನ್ ಮಾಡಿದ್ವಿ ಅಂತ ಸುಮ್ಮನೆ ನಾವು ಟೈಮ್ ವೇಸ್ಟ್ ಮಾಡತ್ತೇವೋ ಅಥವಾ ಇದರಿಂದ ರಿಯಲಿ ಏನಾರ ಇಂಪ್ಯಾಕ್ಟ್ ಆಗತ್ತದ ಏನ? ರಿಯಲಿ ಇಂಪ್ಯಾಕ್ಟ್ ಆಗತ್ತದ ಅಂದ್ರೆ 2016 ಇದ್ದಿದ್ದ ಬ್ಲ್ಯಾಕ್ ಮನಿ ಎಲ್ಲ ಗೌರ್ಮೆಂಟ್ ಕಡೆ ಇರಬೇಕಿತ್ತು. ಈಗ ಮಾರ್ಕೆಟ್ ಒಳಗೆ ಬ್ಲ್ಯಾಕ್ ಮನಿ ಇರಬಾರ್ದು, ಆದರೂ ಈಗ ಬ್ಲ್ಯಾಕ್ ಮನಿ ಅದ ಮಾರ್ಕೆಟ್ ಒಳಗೆ. ಅಂದರೆ ಹೆಂಗದ? ಅದಕ್ಕೆ ಯಾರು ಸಪೋರ್ಟ್ ಮಾಡಿದ್ರು? ಮೋದಿ ಸರ್ಕಾರ ಇದನ್ನೆಲ್ಲಾನು ತಡೆಗಟ್ಟಬೇಕಂತ ಮಾಡಿದ್ರೆ ಸಕ್ಸಸ್ ಯಾಕೆ ಆಗಲಿಲ್ಲ? ಸಕ್ಸಸ್ ಆಗಿಲ್ಲ ಅಂತಂದ್ರೆ ಅದಕ್ಕೆ ರೀಸನ್ ಕಂಡು ಹಿಡಿದು ಅವ್ರಿಗೆ ಪನಿಷ್ಮೆಂಟ್ ಯಾಕೆ ಕೊಡೋಕ್ಕಾಗಲಿಲ್ಲ? ಸುಮ್ಮನೆ ಇವರು ಟೈಮ್ ವೇಸ್ಟ್ ಮಾಡಕತ್ತಾರ ಅಂತ ನಮಗೆ ಅನ್ನಿಸ್ತದ. ನಿಮಗೇನು ಅನ್ನಿಸ್ತದ ಅನ್ನೋ ಕಮೆಂಟ್ ಮಾಡಿರಿ.